ಸ್ನೇಹಿತರೆ, ತಮಗೆಲ್ಲರಿಗೂ ಕ್ರಿಮಿನಲ್ ವರ್ಲ್ಡ್ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ಜಕಾರಿ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು, ಯಾರಾದರೂ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಸೇವಿಂಗ್ಸ್ ಖಾತೆನ ಮೇಂಟೈನ್ ಮಾಡ್ತಾ ಇದ್ರೆ ಅವರಿಗೋಸ್ಕರ ಈ ವಿಡಿಯೋ. ಯಾಕಂದ್ರೆ ಇದರಲ್ಲಿ 3 ತಿಂಗಳಿಗೆ ಒಂದ್ಸಲ ಕಟ್ ಮಾಡ್ಕೊಂತಾರೆ ಸರ್ವಿಸ್ ಚಾರ್ಜಸ್. ಅದು ಎಷ್ಟು ಕಟ್ ಮಾಡ್ಕೊಂತಾರೆ ದಯವಿಟ್ಟು ಈ ವಿಡಿಯೋವನ್ನ ಪೂರ್ತಿಯಾಗಿ ವೀಕ್ಷಿಸಿ, ಆಮೇಲೆ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ಇದೇ ತರ ವಿಭಿನ್ನವಾದ ಬ್ಯಾಂಕ್ಗಳ ಅಪ್ಡೇಟ್ಸು, ಹೆಲ್ತ್ ಪ್ರೊಡಕ್ಟ್, ಎಂಟರ್ಟೈನ್ಮೆಂಟ್ ನಿಮಗೆ ಮುಂಚೆ ನೋಟಿಫಿಕೇಶನ್ ಸಿಗುತ್ತೆ. ವಿಡಿಯೋ ಶುರು ಮಾಡೋಣ. ಸೊ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಏನಾದರೂ ನಿಮ್ಮ ಸೇವಿಂಗ್ಸ್ ಖಾತೆ ಇದ್ದರೆ ಒಂದು ಸರ್ವಿಸ್ ಚಾರ್ಜ್ ಕಟ್ ಮಾಡ್ಕೊಂತಾರೆ. ನೀವೇನಾದರೂ ಅವ್ರು ಕೊಟ್ಟಿರೋ ಬ್ಯಾಲೆನ್ಸ್ನ ಮೇಂಟೈನ್ ಮಾಡ್ಕೊಂಡಿಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ಅವರು ಒಂದು ಮಿನಿಮಮ್ ಬ್ಯಾಲೆನ್ಸ್ನ ನಿಮ್ಮ ಅಕೌಂಟಲ್ಲಿ ಕೀಪ್ ಮಾಡಕ್ ಹೇಳಿರ್ತಾರೆ, ಅಂದ್ರೆ ಅದನ್ನ ಮುಟ್ಟಬಾರದು. ಅದು ಮುಟ್ಟಿದ್ರೆ ಸರ್ವಿಸ್ ಚಾರ್ಜ್ ಕಟ್ ಆಗುತ್ತೆ. ಅದೇನೋ ಮುಟ್ಬಿಟ್ಟು ಅದನ್ನ ಎಲ್ಲ ಜೀರೋ ಮಾಡಿಬಿಟ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸು, ಅದಕ್ಕೆ ಚಾರ್ಜಸ್ ಕಟ್ ಮಾಡ್ಕೊಂತಾರೆ 3 ತಿಂಗಳಿಗೊಂದ್ಸಲ. ಸೊ ಇವ್ರೇನ್ ಮಾಡಿದ್ದಾರೆ, ನೀವು ಯಾವ ಲೊಕೇಶನ್ ಅಲ್ಲಿ, ಫಾರ್ ಎಕ್ಸಾಂಪಲ್ ನೀವು ತಾಲೂಕಲ್ಲಿ ಬ್ರಾಂಚ್, ನಿಮ್ದು ಬ್ರಾಂಚ್ ತಾಲೂಕಲ್ಲಿ ಇರಬಹುದು, ಇಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇರಬಹುದು, ವಿಲೇಜ್ ಅಲ್ಲಿ ಇರಬಹುದು, ಇಲ್ಲ ಡಿಸ್ಟಿಕ್ ಅಲ್ಲಿ ಇರಬಹುದು, ಇಲ್ಲ ಮಹಾನಗರ ಪಾಲಿಕೆಯಲ್ಲಿ ಇರಬಹುದು, ಮೆಟ್ರೋ ಸಿಟಿಯಲ್ಲಿ ಇರಬಹುದು. ಈ ತರ 4 ಸೆಕ್ಷನ್ ಮಾಡ್ಕೊಂಡಿದ್ದಾರೆ ಅವರು. ಬಟ್ ಯಾವ ರೀತಿ ನೀವು ಮೇಂಟೈನ್ ಮಾಡ್ಕೋಬೇಕು ಅಂತ, ಫಾರ್ ಎಕ್ಸಾಂಪಲ್ ಗ್ರಾಮೀಣ ಪ್ರದೇಶ ವಿಲೇಜ್ ಅಂದ್ರೆ ನೀವು 500 ರೂಪಾಯಿ ಮೇಂಟೈನ್ ಮಾಡ್ಕೋಬೇಕು, ಅವರು ಅಷ್ಟೇ ಕೊಟ್ಟಿರ್ತಾರೆ ರೇಂಜ್. ಆಮೇಲೆ ನೀವು ತಾಲೂಕು ಆಮೇಲೆ ಈ ತರ ಲೆವೆಲ್ ಬಂದ್ರೆ ನಿಮಗೆ 1000 ರೂಪೀಸ್ ಮೇಂಟೈನ್ ಮಾಡ್ಕೋಬೇಕು, 1000 ಅಂದ್ರೆ 1000 ರೂಪಾಯಿ. ಇನ್ ಕೇಸ್ ನೀವು ಮೀನ್ಸ್ ಡಿಸ್ಟಿಕ್ ದೊಡ್ಡ ಡಿಸ್ಟಿಕ್ ಆಮೇಲೆ ಇಲ್ಲಾಂದ್ರೆ ಮಹಾನಗರ ಬೆಂಗಳೂರು ಅಂತ ಪ್ರದೇಶದಲ್ಲಿ ಏನಾದರೂ ಬ್ರಾಂಚ್ ಇದ್ರೆ ನಿಮ್ದು, ಅದು ಮೆಟ್ರೋ ಸಿಟಿ ಆಗುತ್ತೆ. ಸೊ ಅದು ಮೆಟ್ರೋಪಾಲಿಯಂ ಆಗುತ್ತೆ, ಮಹಾನಗರ ಪಾಲಿಕೆ ಆಗುತ್ತೆ. ಅಲ್ಲಿ 2000 ನೀವು ಮೇಂಟೈನ್ ಮಾಡ್ಕೋಬೇಕು. ಆ 2000ಕ್ಕಿಂತ ಏನಾದ್ರು ಕಡಿಮೆ ಆದ್ರೆ ನಿಮಗೆ ಈ ತರ ಸರ್ವಿಸ್ ಚಾರ್ಜಸ್ ಕಟ್ ಆಗುತ್ತೆ. ಇಷ್ಟು ನಿಮಗೆ ಒಂದು ಮಟ್ಟಿಗೆ ರೇಂಜ್ಗೆ ಗೊತ್ತಾಗಿದೆ. ಫಾರ್ ಎಕ್ಸಾಂಪಲ್ ಗ್ರಾಮೀಣ ಪ್ರದೇಶ ಅಂದ್ರೆ, ಫಾರ್ ಎಕ್ಸಾಂಪಲ್ ರೂರಲ್ ಅಂದ್ರೆ ನಿಮಗೆ 500 ರೂಪಾಯಿ ಮೇಂಟೈನ್ ಮಾಡಬೇಕು, ಸೆಮಿ ಅರ್ಬನ್ ಅಂದ್ರೆ ನಿಮಗೆ 1000 ರೂಪೀಸ್ ಮೇಂಟೈನ್ ಮಾಡಬೇಕು, 1000. ಆಮೇಲೆ ಅರ್ಬನ್ ಇಲ್ಲ ಮೆಟ್ರೋ ಆದ್ರೆ ನಿಮಗೆ 2000 ರೂಪೀಸ್ ಮೇಂಟೈನ್ ಮಾಡ್ಕೋಬೇಕು ನಿಮ್ಮ ಖಾತೆಯಲ್ಲಿ. ಅದನ್ನ ಮುಟ್ಟಬಾರದು, ಅಂದ್ರೆ ಅದನ್ನ ಅಮೌಂಟ್ ತೆಗಿಬಾರದು, ತೆಗೆದ್ರೆ ಸರ್ವಿಸ್ ಚಾರ್ಜ್ ಕಟ್ ಆಗುತ್ತೆ. ಅದು ಎಷ್ಟು ಸರ್ವಿಸ್ ಚಾರ್ಜ್ ಕಟ್ ಆಗುತ್ತೆ ಹೇಳ್ತೀನಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಇದು 3 ಮಂತ್ಸ್ಗೆ ಒಂದ್ಸಲ ಅವ್ರು ಅಡಿಕ್ಟ್ ಮಾಡ್ಬಿಟ್ಟು ನಿಮ್ಮ ಖಾತೆಯಲ್ಲಿ ಅವ್ರು ನೋಡ್ತಾರೆ, ಚೆಕ್ ಮಾಡ್ತಾರೆ ನಿಮ್ದೇನಾದ್ರು ಮಿನಿಮಮ್ ಬ್ಯಾಲೆನ್ಸ್ ಅವ್ರು ಮೇಂಟೈನ್ ಮಾಡಿದ್ರೆ 3 ಮಂತ್ಸ್. ಇನ್ ಕೇಸ್ ನೀವೇನಾದ್ರೂ ತೆಗ್ದಿಲ್ಲ ಅಂದ್ರೆ ಅಮೌಂಟ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಯಾವುದೇ ರೀತಿ ನಿಮಗೆ ಸರ್ವಿಸ್ ಚಾರ್ಜ್ ಕಟ್ ಮಾಡಲ್ಲ. ಇನ್ ಕೇಸ್ ಅದನ್ನ 0 ಬ್ಯಾಲೆನ್ಸ್ ಮಾಡಿ ಇಟ್ಟಿದ್ರೆ ಪಕ್ಕ 100% ಒಂದು ಚಾರ್ಜಸ್ ಹೇಳ್ತೀನಿ, ಆ ಚಾರ್ಜಸ್ ಕಟ್ ಮಾಡ್ಕೊಂತಾರೆ. ಫಾರ್ ಎಕ್ಸಾಂಪಲ್ ಇವ್ರು ಹೇಳ್ತಾರೆ ಬ್ಯಾಂಕ್ ಆಫ್ ಬರೋಡಾದವರು ಮೀನ್ಸ್ ರೂರಲ್ ಮತ್ತು ಸೆಮಿ ಅರ್ಬನ್, ರೂರಲ್ ಮತ್ತು ಸೆಮಿ ಅರ್ಬನ್ ಅಲ್ಲಿ ಖಾತೆ ಅಂದ್ರೆ ಅಲ್ಲಿ ಲೊಕೇಶನ್ ಬ್ರಾಂಚ್ ಅಲ್ಲಿ ಇರೋರಿಗೆ ಮೇಂಟೈನ್ ಮಾಡಿಲ್ಲ ಅಂದ್ರೆ 125 ರೂಪಾಯಿ ಪ್ಲಸ್ GST. ಅಂದ್ರೆ GST ಬ್ಯಾಂಕ್ 18% GST ಇರುತ್ತೆ ಸ್ನೇಹಿತರೆ. 125 ಪ್ಲಸ್ 18% GST ಸೇರಿಸಿ ಅಮೌಂಟ್ ಕಟ್ ಮಾಡ್ಕೊಂತಾನೆ 3 ತಿಂಗಳಿಗೊಂದ್ಸಲ ನಿಮ್ಮ ಅಡಿಟ್ ಮಾಡ್ಬಿಟ್ಟು, ಇನ್ ಕೇಸ್ ನೀವೇನಾದ್ರು ನಾನ್ ಮೇಂಟೆನೆನ್ಸ್ ಮಿನಿಮಮ್ ಬ್ಯಾಲೆನ್ಸ್ ಮಾಡಿದ್ರೆ. ಇಷ್ಟಾಯ್ತು ರೂರಲ್ ಸೆಮಿ ಅರ್ಬನ್ ಆಯ್ತು. ಇವಾಗ ಅರ್ಬನ್ ಮೆಟ್ರೋ ಅಂದ್ರೆ ಫಾರ್ ಎಕ್ಸಾಂಪಲ್ ಅರ್ಬನ್ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ದಕ್ಷಿಣ ಕನ್ನಡ ಇರಬಹುದು, ಮೆಟ್ರೋ ಅಂದ್ರೆ ನಿಮಗೆ ಬೆಂಗಳೂರು ಸಿಟಿ ಮಹಾನಗರ ಪಾಲಿಕೆ, ಅಲ್ಲಿ ಎಷ್ಟು ಅಮೌಂಟ್ ಕಟ್ ಮಾಡ್ಕೊಂತಾರೆ 250 ರೂಪಾಯಿ ಪ್ಲಸ್ GST. ಇದರಲ್ಲೂ ಕೂಡ GST ಆಡ್ ಆಗುತ್ತೆ 18%. ಸೊ ಸ್ನೇಹಿತರೆ ದಯವಿಟ್ಟು ಇದನ್ನ ಫಾಲೋ ಅಪ್ ಮಾಡಿ, ಇಲ್ಲಾಂದ್ರೆ ಇದೇ ತರ ನಿಮಗೆ 3 ತಿಂಗಳಿಗೊಂದ್ಸಲ ನಿಮಗೆ ಕಟ್ ಆಗ್ತಾ ಇರುತ್ತೆ, ನಿಮಗೆ ಗೊತ್ತಾಗಲ್ಲ ನೀವು ಯಾವ್ದೋ ಒಂದು ಅಮೌಂಟ್ ಕಟ್ ಆಗಿದೆ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ನೀವು 0 ಎಲ್ಲ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಾ. ಸೊ ಈ ಇನ್ಫಾರ್ಮೇಶನ್ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ. ಆಮೇಲೆ ನಾನು ಕಳಕಳಿಯಿಂದ ಕೇಳ್ತಾ ಇದ್ದೀನಿ, ನಿಮಗೆ ಒಳ್ಳೊಳ್ಳೆ ಬ್ಯಾಂಕ್ ಡೀಟೇಲ್ಸ್ನ ಮುಂಚೆನೆ ನಾನು ಪ್ರೊವೈಡ್ ಮಾಡ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.